ಇವರಿ ಬಂದಾಗ ರಾಧಾಕೃಷ್ಣ ಭಕ್ತ ನನ್ನ ಗುರು ಅವರು ಅವರು ಹೇಳಿದರು ನೀವು ಗಣೇಶೋತ್ಸವದ ಅಧ್ಯಕ್ಷ ಆಗಬೇಕು ಅಂತ. ಗಣೇಶೋತ್ಸವ ಖುಷಿ ಆಯಿತು ಆಯಿತು ಅಂತ ಹೇಳಿ ಹಾಗೆ ಗಣೇಶೋತ್ಸವಕ್ಕೆ ಸೇರಿದೆ. ಗಣೇಶೋತ್ಸವದಲ್ಲಿ ನನಗೆ ಗೊತ್ತಾಯಿತು ಈ ಹಿಂದುತ್ವ ಅಂದರೆ ಏನು ಹಾಗೆ ಹೀಗೆ ಅಂತೇಳಿ ಎಲ್ಲ ರಾಧಾಕೃಷ್ಣ ಭಕ್ತ ಆ್ಯಂಡ್ ಕೋ ಅವರಿಂದ ಕಲಿತು ನಾನು ಅವರಿಗಿಂತ ಸ್ಟ್ರಾಂಗ್ ಹಿಂದೂ ಆದೆ. ಹಾಗೆಯೇ ಎಮ್ ಎಲ್ ಎ ಅವರು ಇವರು ವಿನಯ್ ಕುಮಾರ್ ಸ್ವರಕ್ಕೆ ನಾನು ಅಧ್ಯಕ್ಷ ಅಂತ ಹೇಳಿದ್ದಕ್ಕೋಸ್ಕರ ನನಗೆ ಉಪದ್ರ ಕೊಡಿ. ನಾನು ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯರಾತ್ರಿವರೆಗೆ ಕೆಲಸ ಮಾಡ್ತಾ ಇದ್ದೆ. ಕೆಲಸ ರಾತ್ರಿ ನಿದ್ರೆ ಮಾಡಲಿಲ್ಲ ಪುರಾಣಿಕರೇ, ನಿದ್ದೆ ಮಾಡಲಿಲ್ಲ ನಾನು. ಆಗ ಇದು ಫೈಟಿಂಗ್ ಬೇರೆ ಇವರದ್ದು ಯಾರದ್ದು ಮುತ್ತಪ್ರೆ ಆ್ಯಂಡ್ ಕೋ ಆ್ಯಂಡ್ ಬಳುವಾರ್ ಕಂಪನಿ ಆ್ಯಂಡ್ ಕೋ ಅವರ ಜಗಳ ಯಾವಾಗಲೂ. ನಮಗೆ ರಾತ್ರಿ ಎಲ್ಲ ಹೊಲಿಗೆ ಹಾಕೋದು ಕೆಲಸ ಎಷ್ಟು ನಾನು ನಿದ್ದೆ ಮಾಡಲಿ ಎಷ್ಟು ಅಷ್ಟು ಇದರಲ್ಲಿ ಇದ್ರು ಕೂಡ ಈ ವಿನಯ್ ಕುಮಾರ್ ಸ್ವರಕ್ಕೆ ನನಗೆ ಉಪದ್ರ ಕೊಡೋದು ನನ್ನ ವಿರುದ್ಧ ಕೇಸ್ ಇದರಲ್ಲಿ ಸೆಷನ್ನಲ್ಲಿ ಕೇಳೋದು ಅಲ್ಲಿ ಕೇಳೋದು ಇಲ್ಲಿ ಕೇಳೋದು ಅನ್ಟಚಬಿಲಿಟಿ ಅದು ಇದು ಕೆಲಸ ಮಾಡೋದಿಲ್ಲ ಏನೇನೋ ಮಾಡಿದ್ರು ಇದು ಯಾವ ಜ್ಞಾನ ಮಾರೆ ಅಂತೇಳಿ ನನಗೆ ಕಂಡಿತ್ತು. ಸರಿ ಹಾಗೆ ನಾನು ಒಂದು ದಿವಸ ಡೈರೆಕ್ಟ್ರ್ ಹತ್ರ ಹೋಗಿ ನಾನು ಎಲ್ಲಿಗಾರು ಹೋಗ್ತೇನೆ ಸರ್ ನಮ್ಮ ಎಮ್ ಎಲ್ ಎ ನನ್ನನ್ನು ಬಿಡುವುದಿಲ್ಲ ಈ ಮಾರಿಯಮ್ಮನ ಕಣ್ಣು ಕೋಣನ ಮೇಲೆ ಅಂತ ಹೇಳಿದ ಹಾಗೆ ನನ್ನನ್ನು ಸತಾಯ ನನ್ನ ದೋಸ್ತಿ ಕೃಷ್ಣ ಭಟ್ರ ಅವರ ಬಾಯಿಯಲ್ಲಿ ಒಂದು ಕೆಟ್ಟ ಮಾತು ಬರಲಿಕ್ಕಿಲ್ಲ. ಅವರು ನನ್ನ ದೋಸ್ತಿ ಅಂತೇಳಿ ಅವ್ರಿಗೆ ಬಾಯಿಗೆ ಬಂದದ್ದು ಬೇಡ ದೋಡ್ಸೆಲ್ಲ ಬೈದನ್ನು ಅವರ ಮೇಲೆ ಕೇಸ್ ಹಾಕಿದ್ದಾರೆ ಅಂಥ ಒಂದು ಜನ ಆ ಜನ. ಹಾಗೆಲ್ಲ ಮಾಡಿ ಕೊನೆಗೆ ನಾ ಹಾಗೆ ಡೈರೆಕ್ಟ್ರ್ ಹೇಳಿದ್ದೀನಿ ಹೋಗ್ಬೇಡ ನಿಲ್ಲು ನೋಡ್ತೇನೆ ಅವನನ್ನು ಅವ ಯಾವ ಎಮ್ ಎಲ್ ಎ ನೋಡ್ತೇನೆ ಅಂತೇಳಿ ನೀನು ಅಲ್ಲೇ ಇರು ಅಂತ ಹೇಳಿದರು. ನಾವು ಬಂದಿದ್ರಂತೆ ಬೀದರಿಗೆ ಟ್ರಾನ್ಸ್ಫರ್ ಮಾಡಿ ಅಂತ. ನಾನು ಬೀದರಿಗೆಲ್ಲ ಮಾಡೋದಿಲ್ಲ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಹೌದಲ್ವಾ ಹೌದು ಕೆಲಸ ಮಾಡ್ತಾರೆ ಮತ್ತೆ ಸ್ವಲ್ಪ ಹಿಂದೂ ಆದರೆ ಏನಾಯ್ತು ಅವ್ರು ಹಿಂದೂ ಅಂತ ಹೇಳಿದ್ರಂತೀವಿ. ಆಮೇಲೆ ಹಾಗೆ ನಾನು ಅದಿದ್ದೆ ಬರೋ ವರ್ಷ ನೀನು ಬೇಡ ಅಂತೇಳಿ ನಾನು ಮಂಗಳೂರಿಗೆ ಟ್ರಾನ್ಸ್ಫರ್ ತಗೊಂಡೆ. ತಗೊಂಡು ಬಂದು ಇಲ್ಲಿ ಬಂದು ಸಾಯಂಕಾಲ ಪುತ್ತೂರಿಗೆ ಬರ್ತಾ ಇದ್ದೆ. ಪುತ್ತೂರು ಟಚ್ ಹೋಗೋದು ಬೇಡ ಅಂತೇಳಿ ಇಲ್ಲಿ ಬಂದು ಸಾಯಂಕಾಲ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆಗಲೂ ಈ ಜನದ ಉಪದ್ರ ಮಾಡಿದೆ ನನ್ನ ಮೇಲೆ ಮತ್ತು ಅಕ್ಕನ ಮೇಲೆ ಸಿ ಓ ಡಿ ಎನ್ಕ್ವೈರಿ ಮಾಡಿದರು. ಏನಿಲ್ಲ ಯಾರು ಸತ್ತಿಲ್ಲ ಏನಿಲ್ಲ ಸಿ ಓ ಡಿ ಎನ್ಕ್ವೈರಿ. ಆಗ ನನ್ಕಂಡಿತ್ತು ನಾನು ಬಂಟ ಅಲ್ವಾ ನನಗೂ ಸ್ವಲ್ಪ ಏರಿದ್ದು ಬಿಡ್ತೇನೆ ನಾನು ಮಾಡ್ತೇನೆ ಅಂತ ಹೇಳಿದೆ. ಇಳಿದೆ ರಾಜಕೀಯಕ್ಕೆ ಇಳಿದೆ. ಇಳಿದು ಹಿಂದುತ್ವವನ್ನು ಟೈಟ್ ಮಾಡಿದೆ ಎಲ್ಲ ಊರೆಲ್ಲ ಸುತ್ತಿದೆ ಸುತ್ತಿ. ಆಗ ನನಗೆ ಒಳ್ಳೆ ಒಬ್ಬರು ಲೀಡರ್ ಸಿಕ್ಕರು ಡಿ ವಿ ಸದಾನಂದ ಗೌಡ. ಅವರು ಸಿಂಹಗ ಡಿ ವಿ ಸದಾನಂದ ಗರ್ಜಿಸಿದ್ರೆ ವಿಧಾನಸಭಾ ಗಡಗಡ ನಡುಗುವುದು ಅಂತ ಅಂಥ ಟೈಮ್ ಅದು. ಆ ಟೈಮ್ನಲ್ಲಿ ಅವರು ನನಗೆ ಲೀಡರ್ ಸಿಕ್ಕಿದ್ರು. ನಾನು ಅವರು ಸೇರಿ ವಿನಯ್ ಕುಮಾರ್ ಸ್ವರ್ಗೆಯನ್ನು ಸೋಲಿಸಿದೆವು. ವಿನಯ್ ಕುಮಾರ್ ಸ್ವರ್ಗೆ ನಿಮಗೆ ಬೇಜಾರಾಗ್ಬೋದು ಸಾರಿ ನಿಮ್ಮ ಗುರು ಅಲ್ವ ವಿನಯ್ ಕುಮಾರ್ ಸ್ವರ್ಗ ನನ್ನ ಜೀವನದ ಮೊನ್ನೆ ಪ್ರೆಸ್ಸಿನವರು ಕೇಳಿದ್ರು ನಿಮ್ಮ ಜೀವನದಲ್ಲಿ ಅತೀ ಸಂತೋಷದ ದಿವಸ ಯಾವುದು ಅಂತ ವಿನಯ್ ಕುಮಾರ್ ಸ್ವರ್ಗೆಯನ್ನು ಸೋಲಿಸಿದ್ದ ದಿವಸ. ನನಗೆ ವಿನಯ್ ಕುಮಾರ್ ನನಗೆಂದ್ರೆ ಅದು 400 ಓಟ್ ಮಾರ್ಯಾರ ಆದರೆ ಲೀಡ್ ಕೊನೆವರೆಗೆ ಲೀಡ್ 3-4 ರೌಂಡ್ ಎಲ್ಲ ಲೀಡ್. ನಾನು ಮತ್ತೆ ಮಾಲಿಂಗೇಶ್ವರ ಹೋಗಿ ಫುಲ್ ಅಡ್ಡ ಬಿದ್ದೆ ಏನೇ ಇಲ್ಲ ಆವಾಗ ಲೀಡ್ ಮೇಲೆ ಬಂತು. ಹಾಗೆ ನಾನು ಕಂಡಿತ್ತು ದೇವರು ನನ್ನನ್ನು ಕೈ ಬಿಡಲಿಲ್ಲ. 400 ಓಟ್ ವಿನ್ನಾದರು ನನಗೆ ಮರು ದಿವಸ ಏನೋ ಒಂದು ದೊಡ್ಡ ಬಂಡೆಕಲ್ಲು ನನ್ನ ಮೇಲೆ ಬೀಳು ತಪ್ಪಿ ಹೋಗಿದೆ ದೊಡ್ಡ ಇದು ಪ್ರತಾಪ ಪ್ರವಾಹ ಬರೋದು ನಿಂತೋಯ್ತು ಅಂತೇಳಿ ಒಂದು ಅಷ್ಟು ಸಮಾಧಾನ ಆಗಿ ನನಗೆ ಮನಸ್ಸಂತೋಷ ಆಯಿತು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ